ಪ್ರಪಂಚದಲ್ಲಿಯೇ ಅತ್ಯಂತ ಮೋಕ್ಷದಾಯಕವಾದ ಪ್ರದೇಶವೆಂದರೆ ಅದು ಪಂಚಪ್ರಯಾಗ. ಅಸಲಿಗೆ ಪ್ರಯಾಗ ಎಂದರೆ ಕನ್ನಡದಲ್ಲಿ ಸಂಗಮ ಎಂಬುದಾಗಿದೆ. ಬದರಿನಾಥಿಗೆ ತೆರಳುವ ಮಾರ್ಗದಲ್ಲಿ ಈ ಪಂಚಪ್ರಯಾಗಗಳು ಇವೆ. ಈ ಐದು ಪ್ರಯಾಗಗಳು ವಿಷ್ಣು ಪ್ರಯಾಗ, ನಂದಪ್ರಯಾಗ, ಕರ್ಣಪ್ರಯಾಗ, ರುದ್ರಪ್ರಯಾಗ ಮತ್ತು ದೇವಪ್ರಯಾಗಗಳಾಗಿದೆ. ದೇವಪ್ರಯಾಗ ಉತ್ತರಾಖಂಡದಲ್ಲಿನ ಟೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 2723 ಅಡಿ ಎತ್ತರದಲ್ಲಿರುವ ಪ್ರಸಿದ್ಧ ಕ್ಷೇತ್ರ ದೇವಪ್ರಯಾಗ. ದೇಶದ 108 ದಿವ್ಯ ಸ್ಥಳಗಳಲ್ಲಿ ಒಂದು ಎಂಬ ಪ್ರಖ್ಯಾತಿಯನ್ನು ಹೊಂದಿದೆ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಕೇದಾರನಾಥದಲ್ಲಿ ಹುಟ್ಟಿದ ಮಂದಾಕಿನಿ ನದಿ, ಬದರಿನಾಥ್ನಲ್ಲಿ ಹುಟ್ಟಿದ ಅಲಕಾನಂದ ನದಿ, ಗಂಗೋತ್ರಿಯಲ್ಲಿ ಹುಟ್ಟಿದ ಗಂಗಾ ನದಿ, ಹೀಗೆ ಈ ಮೂರು ಪವಿತ್ರ ನದಿಗಳು ಸೇರಿ ತ್ರಿವೇಣಿ ಸಂಗಮವಾಗುತ್ತದೆ. ವಿಷ್ಣು ಪ್ರಯಾಗ ಇದು ಬದರಿನಾಥ್ನ ದಕ್ಷಿಣ ದಿಕ್ಕಿಗೆ 35 ಕಿಲೋಮೀಟರ್ ದೂರದಲ್ಲಿರುವ ನಿಧಿ ಎಂಬ ಕಣಿವೆ ಪ್ರದೇಶದಲ್ಲಿದೆ. ಅಲ್ಲಿನ ಪರ್ವತ ಶಿಖರಗಳಿಂದ ಹರಿಯುವ ನದಿ ಧವಳಗಂಗಾ. ಈ ನದಿಯು ಪಶ್ಚಿಮ ದಿಕ್ಕಿನಿಂದ ಪ್ರವಹಿಸುವ ವಿಷ್ಣುಪ್ರಯಾಗದ ಅಲಕಾನಂದದಲ್ಲಿ ಲೀನವಾಗುತ್ತದೆ. ವಿಷ್ಣುಪ್ರಯಾಗ ಇಲ್ಲಿ ಮಹಾವಿಷ್ಣುವು ವೀರನಾರಾಯಣ ರೂಪದಲ್ಲಿ ತಪಸ್ಸು ಮಾಡಲು ಭದ್ರಕಾವನಂ ದಾರಿಗೆ ತೆರಳುವ ಸಮಯದಲ್ಲಿ ಸಂಗಮದ ಸಮೀಪ ಕೆಲವು ಕಾಲ ಧ್ಯಾನಗಳನ್ನು ಮಾಡಿದನಂತೆ. ಆದ್ದರಿಂದಲೇ ಈ ಪವಿತ್ರವಾದ ಪ್ರದೇಶಕ್ಕೆ ವಿಷ್ಣುಪ್ರಯಾಗ ಎಂಬ ಹೆಸರು ಬಂದಿತು. ನಂದಪ್ರಯಾಗ ಬದರಿನಾಥ್ನಿಂದ ಸುಮಾರು 106 ಕಿಲೋಮೀಟರ್ ದೂರದಲ್ಲಿ ನಂದಪ್ರಯಾಗವಿದೆ. ಇಲ್ಲಿಂದ ಸುಮಾರು 75 ಕಿಲೋಮೀಟರ್ ದೂರದಲ್ಲಿ ನಂದಾದೇವಿ ಪರ್ವತ ಶಿಖರವಿದೆ. ಈ ಶಿಖರ ಪ್ರದೇಶದಲ್ಲಿ ಜನಿಸಿದ ನದಿಯಾದ್ದರಿಂದ ಈ ನದಿಯ ಹೆಸರಿನಿಂದಲೇ ಇಲ್ಲಿ ಸಂಗಮ ಪ್ರದೇಶವನ್ನು ನಂದಪ್ರಯಾಗ ಎಂದು ಕರೆಯುತ್ತಾರೆ. ಕರ್ಣಪ್ರಯಾಗ ಕರ್ಣಪ್ರಯಾಗ ನಂದಪ್ರಯಾಗದ ನಂತರ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ, ಅಂದರೆ ಬದರಿನಾಥ್ನಿಂದ ಸುಮಾರು 128 ಕಿಲೋಮೀಟರ್ ದೂರದಲ್ಲಿ ಈ ಕರ್ಣಪ್ರಯಾಗವಿದೆ. ಇಲ್ಲಿ ಪಿಂಡರ್ ಎಂಬ ನದಿ ಅಲಕಾನಂದ ನದಿಯಲ್ಲಿ ಸೇರುತ್ತದೆ. ಕರ್ಣಪ್ರಯಾಗ ನಂದುರಾಜನು ಸೂರ್ಯ ಭಗವಾನನಿಗಾಗಿ ತಪಸ್ಸು ಮಾಡಿ ಕವಚಗಳನ್ನು ಪಡೆದನು ಎಂದು ಸ್ಥಳ ಪುರಾಣಗಳು ಹೇಳುತ್ತವೆ. ಆ ಕಾರಣವಾಗಿ ಈ ಪ್ರದೇಶಕ್ಕೆ ಕರ್ಣಪ್ರಯಾಗ ಎಂದು ಹೆಸರು ಬಂದಿತು. ಕರ್ಣಪ್ರಯಾಗದಿಂದ ಸುಮಾರು 32 ಕಿಲೋಮೀಟರ್ ದೂರದ ಪ್ರಯಾಣದ ನಂತರ ರುದ್ರಪ್ರಯಾಗ ತಲುಪಬಹುದು. ರುದ್ರಪ್ರಯಾಗ ಎತ್ತರವಾದ ಮೆಟ್ಟಿಲು ಇಳಿದು ಕೆಳಗೆ ತೆರಳಿದರೆ ಸಂಗಮ ಪ್ರದೇಶವನ್ನು ಸೇರಿಕೊಳ್ಳಬಹುದಾಗಿದೆ. ಸಂಗಮಕ್ಕೆ ಹೋಗುವ ದಾರಿಯಲ್ಲಿ ನಾರದ ಶಿಲೆ ಇರುತ್ತದೆ. ಇಲ್ಲಿ ನಾರದ ಮಹರ್ಷಿಯು ಶಿವನೊಂದಿಗೆ ಸೇರಿ ಸಂಗೀತವನ್ನು ಕಲಿಯುತ್ತಾನೆ. ಈ ಪ್ರದೇಶದಲ್ಲಿ ಶಿವನು ರುದ್ರನಾಥನಾಗಿ ಪೂಜಿಸಲಾಗುತ್ತಿದೆ. ಈ ಕಾರಣಕ್ಕಾಗಿ ಇಲ್ಲಿನ ಸಂಗಮ ಪ್ರದೇಶವನ್ನು ರುದ್ರಪ್ರಯಾಗವೆನ್ನುತ್ತಾರೆ. Please subscribe to our channel. Click on the bell icon for the latest notification.